ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಮಹಿಳಾ ಸಿಬ್ಬಂದಿ ಜೊತೆ ಸ್ಟೆಪ್ಸ್ ಹಾಕಲಾಗಿದೆ. ಕೆಲಸ ಬಿಟ್ಟು ರೀಲ್ಸ್ ಮಾಡೋದ್ರಲ್ಲಿ ಕೃಷ್ಣೇಗೌಡ ಅವರು ಬಿಜಿ ಆಗಿದ್ದಾರೆ. ಮೈ ಚಳಿ ಬಿಟ್ಟು ಕಚೇರಿಯಲ್ಲಿ ಕುಣಿಯುವಂತಹ ವಿಡಿಯೋ ಪವರ್ ಟಿವಿಗೆ ಲಭ್ಯವಾಗಿದೆ. ಮಹಿಳಾ ಸಿಬ್ಬಂದಿ ವಿದ್ಯಾರ್ಥಿನಿಯರ ಜೊತೆ ಫಾರ್ಮಸಿಸ್ಟ್ ಬಿಂದಾಸ್ ಸ್ಟೆಪ್ ಹಾಕಿದ್ದಾರೆ. ಕೇಕ್ ಕತ್ತರಿಸಿ ಹಿಂದಿ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ ಕೃಷ್ಣೇಗೌಡ. ಕೃಷ್ಣೇಗೌಡ ಮಂಡ್ಯದ ಮಿಮ್ಸ್ ಮೆಡಿಕಲ್ ಕಾಲೇಜಿನ ಫಾರ್ಮಸಿ ಇನ್ಚಾರ್ಜ್. ತಮ್ಮ ಕಚೇರಿಯಲ್ಲೇ ಕೇಕ್ ಕತ್ತರಿಸಿ ಮಹಿಳಾ ಸಿಬ್ಬಂದಿ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ. ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ. ಕೆಲಸ ಬಿಟ್ಟು ರೀಲ್ಸ್ ಮಾಡೋದ್ರಲ್ಲಿ ಕೃಷ್ಣೇಗೌಡರು ಬಿಜಿ ಆಗಿದ್ದಾರೆ. ಜೊತೆಗೆ ಸಿಬ್ಬಂದಿ ಕೂಡ ಡ್ಯಾನ್ಸ್ ಮಾಡೋದ್ರಲ್ಲೇ ಬಿಜಿ ಆಗಿದ್ದಾರೆ. ಡ್ಯೂಟಿ ಹವರ್ಸ್ ನಲ್ಲಿ ಇವರು ಡ್ಯಾನ್ಸ್ ಮಾಡ್ತಾ ಇರೋದು, ಮೋಜು ಮಸ್ತಿ ಮಾಡ್ತಾ ಇರೋದು. ಮಹಿಳಾ ಸಿಬ್ಬಂದಿ ವಿದ್ಯಾರ್ಥಿನಿಯರ ಜೊತೆ ಬಿಂದಾಸ್ ಆಗಿ ಸ್ಟೆಪ್ ಹಾಕ್ತಿದ್ದಾರೆ. ಕೇಕ್ ಕತ್ತರಿಸಿ ಹಿಂದಿ ಹಾಡಿಗೆ ಡ್ಯಾನ್ಸ್ ಮಾಡಿದಂತಹ ವಿಡಿಯೋ ಈಗ. ಫ್ರೀಡಂ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಪವರ್ ಟಿವಿಗೆ ಲಭ್ಯವಾಗಿದೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಾಲಕೃಷ್ಣ. ಯಾರೇ ಆದರೂ ಕೂಡ ಅವರು ಡ್ಯಾನ್ಸ್ ಮಾಡೋದು ರೀಲ್ಸ್ ಮಾಡೋದು ತಪ್ಪು ಅಂತ ಹೇಳಲ್ಲ. ಅವರ ಖಾಸಗಿಯಾಗಿ ಅಥವಾ ಮನೆಯಲ್ಲೋ ಅಥವಾ ಅವರು ಬೇರೆ ಸ್ಥಳದಲ್ಲಿ ಇರುವಾಗ ಮಾಡಬಹುದು. ಡ್ಯೂಟಿ ಅವರ್ಸ್ನಲ್ಲಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ಈಗ ಇರುವಂತಹ ಪ್ರಶ್ನೆ. ಈ ವಿಚಾರದಲ್ಲಿ ಮಾಹಿತಿ ಕೊಡೋದಾದ್ರೆ ರಜನಿ, ಹೌದು, ಏನಂದ್ರೆ ಕೆಲಸಗಾರರು ಏನು ಅದು ಸರ್ಕಾರಿ ನೌಕರರು ಏನು ತಮ್ಮ ಕೆಲಸದ ವೇಳೆಯಲ್ಲಿ ಈ ರೀತಿ ಒಂದು ರೀಲ್ಸ್ ಮಾಡೋದಾಗ್ಲಿ ಎಲ್ರನ್ನು ಕಟ್ಕೊಂಡು ಅದು ಸಿಬ್ಬಂದಿಗಳೆಲ್ಲರನ್ನು ಕಟ್ಕೊಂಡು ರೀಲ್ಸ್ ಮಾಡೋದು ಇದೆಲ್ಲ ನಿಜವಾಗೂ ತಪ್ಪು ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇರುವಂಥದ್ದು. ಅದಲ್ಲದೆ ಮೇಲ್ಪಟ್ಟವ್ರನ್ನು ವಿಚಾರಿಸಿದಾಗ ಕೂಡ ಆ ರೀತಿ ಕಚೇರಿಲೇ ಈ ರೀತಿ ಮಾಡುವಂಥದ್ದು ತಪ್ಪು. ಬೇಕಿದ್ರೆ ಅವ್ರ ಬರ್ತ್ಡೇ ಏನಾದ್ರು ಇದ್ರೆ ಅಕಸ್ಮಾತ್ ಯಾರಾದ್ರೂ ಬಂದು ಕೇಕ್ ಕಟ್ ಮಾಡ್ತೀವಿ ಅಂತಂದ್ರೆ ಕೇಕ್ ಕಟ್ ಮಾಡ್ಕೊಟ್ರೆ ಏನು ತಪ್ಪಿಲ್ಲ. ಆದ್ರೆ ಈ ರೀತಿ ಎಲ್ರನ್ನು ಕಟ್ಕೊಂಡು ರೀಲ್ಸ್ ಮಾಡೋದು ನಿಜವಾಗ್ಲು ತಪ್ಪು. ಅದು ಡ್ಯೂಟಿ ಅವರ್ಸ್ ಅಲ್ಲೇ ಈ ರೀತಿ ಮಾಡೋದು ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಅದು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇರೋದು ಏನಂದ್ರೆ ಇವರೊಬ್ಬರು ಫಾರ್ಮಾಸಿಸ್ಟ್ ತೆಗೆಯೋದು ಹಾಕೋದು ಬೇಗನೆ ಹಾಕ್ಬಿಡ್ತಾರೆ ಅಂದ್ರೆ ರೋಗಿಗಳಿಗೆ ಇವರು ಸಮರ್ಪಕವಾಗಿ ಏನು ಔಷಧಿಗಳನ್ನ ವಿತರಿಸಬೇಕಾದ್ರೆ ಸರಿಯಾದ ಟೈಮ್ಗೆ ಇವ್ರು ಬಾಗ್ಲು ಹಾಕೊಂಡು ಹೋಗ್ತಾರೆ. ಆದ್ರೆ ಒಂದ್ 10 ನಿಮಿಷ ವೇಟ್ ಮಾಡಿ ರೋಗಿಗಳಿಗೆ ಏನ್ ಔಷಧಿ ಕೊಡ್ಬೋದು ಅಂತ ಟೈಮ್ ಅಂತದ್ನ ಇವ್ರು ಟೈಮ್ ಆಯ್ತು ಅಂತ ಹೇಳಿ ಹೋಗುವಂತವ್ರು ಇವ್ರಿಗೆ ರೀಲ್ಸ್ ಮಾಡೋಕೆಲ್ಲ ಎಲ್ಲಿಂದ ಟೈಮ್ ಸಿಕ್ತು ಅನ್ನೋದು ನಿಜವಾಗ್ಲು ಸಾರ್ವಜನಿಕ ವಲಯದಲ್ಲಿ ಒಂದು ಎದ್ದಿರುವಂತ ಒಂದು ಪ್ರಶ್ನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟವರೇ ಆನ್ಸರ್ ಮಾಡ್ಬೇಕು. ಯಾಕೆಂದ್ರೆ ಈ ಒಂದು ಡ್ಯೂಟಿ ಅವರ್ಸ್ ಅಲ್ಲಿ ಈ ರೀತಿ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿನಿಯರ ಜೊತೆ ಒಬ್ಬ ಫಾರ್ಮಸಿಸ್ಟ್ ಈ ರೀತಿ ಡ್ಯಾನ್ಸ್ ಮಾಡೋದು ಎಷ್ಟು ಸರಿ ಅನ್ನೋದನ್ನ ಈಗ ಸಂಬಂಧಪಟ್ಟ ಅಧಿಕಾರಿಗಳೇ ಹೇಳ್ಬೇಕಾಗುತ್ತೆ ಮತ್ತೆ ಸೂಕ್ತ ಕ್ರಮನು ಕೂಡ ಕೈಗೊಳ್ಬೇಕಾಗುತ್ತೆ ಅಂತ ಈಗ ಸಾರ್ವಜನಿಕರು ಕೇಳ್ತಾ ಇರೋದೊಂದು ಒಂದು ಪ್ರಶ್ನೆ ಆಗಿದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಕೃಷ್ಣೇಗೌಡರ ಈ ನಡೆ ಎಲ್ಲರಲ್ಲೂ ಕೂಡ ಒಂದು ಅಸಮಾಧಾನ ತಂದಿರುವಂತದ್ದು ಮತ್ತೆ ಆಕ್ರೋಶನೆ ತಂದಿರುವಂತದ್ದು ಅಂತಾನೆ ಹೇಳ್ಬೋದು ರಜನಿ. ಫ್ರೀಡಂ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.